ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ರೈತ ದಲಿತ ಕಾರ್ಮಿಕ ಮಹಿಳಾ ಕನ್ನಡಪರ ಸಂಘಟನೆಗಳು ಕಬ್ಬು ಬೆಳೆಗಾರರು ಹಾಗೂ ಪ್ರಗತಿಪರ ಸಂಘಟನೆ ವತಿಯಿಂದ ಮೈ ಶುಗರ್ ಕಾರ್ಖಾನೆ ಸರ್ಕಾರದ ಭರವಸೆಯಂತೆ ಸರ್ಕಾರಿ ಸ್ವಾಮ್ಯದಲ್ಲಿ ಪ್ರಾರಂಭಿಸುವ ಪ್ರಕ್ರಿಯೆ ಆದೇಶಕ್ಕೆ ಒತ್ತಾಯಿಸಿ ಕಬ್ಬು ಸಂಶೋಧನಾ ಕೇಂದ್ರವನ್ನು ಮಂಡ್ಯದಿಂದ ಹಾಗೂ ಸಕ್ಕರೆ ಆಯುಕ್ತರ ಕಚೇರಿಯನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದನ್ನು ವಿರೋಧಿಸಿ ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಸಹ ಬೆಂಬಲ ಸೂಚಿಸಿದರು। ಮೈ ಶುಗರ್ ಕಾರ್ಖಾನೆ ಸರ್ಕಾರದ ಭರವಸೆಯಂತೆ ಸರ್ಕಾರಿ ಸ್ವಾಮ್ಯದಲ್ಲಿ ಪ್ರಾರಂಭಿಸುವ ಪ್ರಕ್ರಿಯೆ ಆದೇಶಕ್ಕೆ ಒತ್ತಾಯಿಸಿ ಕಬ್ಬು ಸಂಶೋಧನಾ ಕೇಂದ್ರವನ್ನ ಮಂಡ್ಯದಿಂದ ಹಾಗೂ ಸಕ್ಕರೆ ಆಯುಕ್ತರ ಕಚೇರಿಯನ್ನ ಬೆಂಗಳೂರಿನಿಂದ ಸ್ಥಳಾಂತರಿಸುವುದನ್ನು ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು। ಮಂಡ್ಯ ಮೈಸೂರ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಯಲೇಬೇಕು। ಕೃಷಿಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುತ್ತಿರುವ ಸರ್ಕಾರಗಳಿಗೆ ಹೇಳಿದಿಕ್ಕಾರ ಮಾಜಿ ಸಚಿವ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಜಿಲ್ಲೆಗೆ ಪ್ರಮುಖವಾಗಿರುವ ಮೈ ಶುಗರ್ ಕಾರ್ಖಾನೆ ಶೀಘ್ರದಲ್ಲಿ ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು। ಸರ್ಕಾರಿ ಕಾರ್ಖಾನೆಯನ್ನ ಸರ್ಕಾರಿ ಸ್ವಾಮ್ಯದಲ್ಲಿಯೇ ನಡೆಸುವಂತೆ ಒತ್ತಾಯಿಸಿದರು। ಸಮಾಜದಲ್ಲಿ ಇರಬೇಕು ಅನ್ನೋ ಒಂದು ಕೂಗನ್ನ ಮತ್ತು ಪ್ರತಿಭಟನೆಯನ್ನ ಬೇಡಿಕೆಯನ್ನ ಹಲವಾರು ರೀತಿಯಲ್ಲಿ ಸರ್ಕಾರಕ್ಕೆ ಮುಟ್ಟಿಸಿದ್ರು ಅದರಿಂದ ಪ್ರತಿಕ್ರಿಯೆ ಬರದೇ ಇರೋದು ಮತ್ತು ರಾಜಕೀಯವಾದಂತ ಕುಲಮ್ಮನವರು ಹೇಳಿದಂಗೆ ಎಲ್ಲ ಮುಖಂಡರುಗಳು ಆಗಲೇ ವಿವಿಧ ಸಂಘಕ್ಕೆ ಮುಖ್ಯಸ್ಥರು ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ಕಳೆದ 4-5 ಒಂದು ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬಂದಿದ್ದಾರೆ। ಅಂತ ಒಂದು ತೀರ್ಮಾನ ತಗೊಂಡಿರೋದಕ್ಕೆ ವೈಯಕ್ತಿಕವಾಗಿ ಕಾಂಗ್ರೆಸ್ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ। ಪ್ರತಿಭಟನೆ ಹೋರಾಟ ನಾವು ವೈಯಕ್ತಿಕವಾಗಿ ಏನೇ ವಿರೋಧ ಇರಲಿ ಅಥವಾ ಪರ ಇರಲಿ ಯಾರಾದರೂ ಹೋರಾಟ ಮಾಡ್ತಾರೆ ಅಂದ್ರೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಕ್ಕಂತ ಒಂದು ಮನಸ್ಥಿತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೆಸಿಕೊಂಡು ಹಿಂದೆ ಇತ್ತದು ಹಿಂದೆ ಮಂಡ್ಯ ಜಿಲ್ಲೆಯ ಕೂಗನ್ನು ಇಡೀ ರಾಜ್ಯದ ವಿಧಾನಸೌಧ ನಡೆಯುತ್ತಿತ್ತು। ಇವತ್ತು ಏನಾಗಿದೆ ಈ ಜಿಲ್ಲೆ ಬಗ್ಗೆ ಇಷ್ಟೊಂದು ಕಡೆಗಣಿಸಲಿಕ್ಕೆ ಇಷ್ಟೊಂದು ನಮ್ಮನ್ನು ನಿಕೃಷ್ಟವಾಗಿ ಈ ಜಿಲ್ಲೆಯನ್ನು ಸರ್ಕಾರಗಳ ನೋಡಲಿಕ್ಕೆ ಕಾರಣ ಏನು ನಮ್ಮ ಒಗ್ಗಟ್ಟಿನ ಶಕ್ತಿ ಕಡಿಮೆ ಆಗಿದೆಯಾ ಅಥವಾ ನಮ್ಮ ಕೂಗಿನ ಕೂಗು ವಿಧಾನಸೌಧಕ್ಕೆ ಮುಟ್ಟುತ್ತಾ ಇಲ್ಲವಾ ಇದೆಲ್ಲ ನಾವು ಆಲೋಚನೆ ಮಾಡಬೇಕಾಗುತ್ತೆ। ಯೋಚನೆ ಮಾಡಬೇಕು ಪಕ್ಷ ನಾವು ಯಾವುದೇ ಏನೇ ಇರಲಿ ಜಿಲ್ಲೆ ವಿಚಾರ ಬಂದಾಗ ಪಕ್ಷಕ್ಕಿಂತ ನಮ್ಮ ಜನರ ಹಿತ ನಮ್ಮ ಜನರ ಕಷ್ಟ ಬಹಳ ಮುಖ್ಯ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ದೆ ಸಿದ್ದರಾಮಯ್ಯನವರಿಗೂ ಸಹ। ಮಾಜಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯ ಉಸಿರು ಎಂದರೆ ಅದು ಮೈ ಶುಗರ್ ಕಾರ್ಖಾನೆಯಾಗಿದ್ದು ಸರ್ಕಾರಿ ಸ್ವಾಮ್ಯದಲ್ಲಿಯೇ ಕಾರ್ಖಾನೆ ಶೀಘ್ರವಾಗಿ ಪ್ರಾರಂಭವಾಗಬೇಕು ಯಾವುದೇ ಸಂಘಟನೆಗಳು ಹೋರಾಟ ಕೇಳಿದರೆ ಅವರಿಗೆ ನಮ್ಮ ಬೆಂಬಲ ಸದಾಕಾಲ ಇರುತ್ತದೆ ಎಂದರು। ನನ್ನ ಭಾವನೆ ನಮ್ಮ ಬದುಕನ್ನ ನಮ್ಮ ಉಸಿರನ್ನ ಎರಡನ್ನೂ ಸಹ ಮಂಡ್ಯ ಮೈ ಶುಗರ್ ಕಂಪನಿ ಜೊತೆ ನಾವು ಹಂಚಿಕೊಂಡೇ ಬೆಳೆದಿದ್ದೀವಿ। ನಾನು ಒಬ್ಬ ಕಬ್ಬು ಬೆಳೆಗಾರನಾಗಿ ನನ್ನ ನೋವು ನಲಿವನ್ನು ಹೇಳ್ಕೊಳ್ಳೋಕ್ಕೆ ಎಷ್ಟೇ ಸಮಯ ಕೊಟ್ಟರು ಸಾಕಾಗೋದಿಲ್ಲ। ನೀವೇನು ಮಾಡ್ತೀರೋ ಹೆಂಗೆ ಮಾಡ್ತೀರೋ ಏನು ಮಾಡ್ತೀರೋ ಸರ್ಕಾರ ಗೊತ್ತಿಲ್ಲ ಒಟ್ಟಿನಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲೇ ಮೈ ಶುಗರ್ ಕಂಪನಿ ಉಳ್ಕೋಬೇಕು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ನಾವು ನಮ್ಮ ಮುಖಂಡರು ಯಾವುದೇ ಥರದ ತ್ಯಾಗಕ್ಕೆ ಸಿದ್ಧ ಇದ್ದೀವಿ ಅನ್ನುವಂಥ ಮಾತನ್ನು ಈ ಮೂಲಕ ಸಭೆ ಮೂಲಕ ಸ್ಪಷ್ಟಪಡಿಸ್ತೇನೆ। ಯಾವುದೇ ಹೋರಾಟಕ್ಕೆ ಈ ಜಿಲ್ಲೆಯ ಎಲ್ಲ ಸಂಘಟನೆಗಳ ಹಿರಿಯರು ಸೇರಿ ತೀರ್ಮಾನ ಮಾಡಿದ್ರೆ ಆ ಸಂಘಟನೆ ಜೊತೆಯಲ್ಲಿ ನಾವು ನಿಲ್ತೇವೆ ನಮ್ಮ ಕೈಲಾದಷ್ಟು ನಮ್ಮ ಶಕ್ತಿ ಮೀರಿ ನಮ್ಮ ಎಲ್ಲ ಥರದ ತನು ಮನ ಧನ ಸಹಾಯವನ್ನು ಮಾಡ್ತೇವೆ ಅದ್ರ ಬಗ್ಗೆ ಯಾವುದೇ ಥರದ ಯೋಚನೆ ಬೇಡ ಈ ಹೋರಾಟ ನಿಲ್ಲೋದು ಬೇಡ ನಾವು ಜೋಳಿಗೆ ಎತ್ಕೊಂಡು ಮಾಡ್ತೀವೋ ಭಿಕ್ಷಾ ಬೇಟ್ ಮಾಡ್ತೀವೋ ಅಂತ ಅಕ್ಕ ಹೇಳ್ತಿದ್ರು ನಿಮ್ಮ ಜೊತೆ ನಾವಿದ್ದೀವಿ ಏನಿದೀವಿ ಅದು ಹೇಳಿ ನಮ್ಮ ಕೈಲಾದಷ್ಟು ನಾವು ನಿಮ್ಮ ಜೊತೆಗೆ ಮಾಡ್ತೀವಿ ನಮ್ಮ ಜಿಲ್ಲೆ ಜನ ಇನ್ನೂ ಶಕ್ತಿಯುತವಾಗಿದ್ದೀವಿ ಗಟ್ಟಿಯಾಗಿದ್ದೀವಿ ಯಾವುದೇ ಕಾರಣಕ್ಕೆ ನಾವು ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮ ಜೊತೆ ನಿಂತೀವಿ ಪ್ರಾಮಾಣಿಕವಾಗಿ ಅಂತ ಹೇಳಿ ಈ ಸಭೆಯಲ್ಲಿ ನಮಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ಹಿರಿಯರಿಗೆ ಮುಂಚೆ ನನ್ನ ಮಾತು ಮುಗಿಸ್ತೀನಿ। ನೇತೃತ್ವವನ್ನು ಸುನಂದ ಜಯರಾಮ್ ಸಿದ್ದರಾಮೇಗೌಡ ಸಿ ಡಿ ಗಂಗಾಧರ್ ಮುದ್ದೇಗೌಡ ರುದ್ರಪ್ಪ ನಯೀಂ ಎಂ ಬಿ ಶ್ರೀನಿವಾಸ್ ದ್ಯಾವಪ್ಪ ಸುಂಡಹಳ್ಳಿ ಮಂಜುನಾಥ್ ಕುಮಾರಿ ಸೌಭಾಗ್ಯ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರುಗಳು ವಹಿಸಿದ್ದರು।